ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಅಧ್ಯಯನ ಮಾಡಿದ ಶ್ರೇಯಸ್ಸು ನಮ್ಮ ದೇಶದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಈ ಮನುಷ್ಯ ಇದ್ದ ಆಯುಷ್ಯದಲ್ಲಿ ಎಷ್ಟೊಂದು ಓದಿರುವ ಕಲ ಧರ್ಮ, ಸಾಹಿತ್ಯ, ರಾಜಕಾರಣ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಹೀಗೆ ಬದುಕಿನ ಎಲ್ಲ ಮಹತ್ವದ ವಿಷಯಗಳನ್ನು ಓದಿದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವತ್ತಿನವರೆಗೂ ಅಂಬೇಡ್ಕರ್ ಅವರಷ್ಟು ಅಧ್ಯಯನ ಮಾಡಿದವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಂದು ವಿಷಯಗಳನ್ನು ಭಾಳ ಆಳವಾಗಿ ಓದಿ ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ ಇದೆಯಲ್ಲ, ನಮಗೆಲ್ಲ ಆದರ್ಶ ಆಗಬೇಕು ಅಂತ ಒಂದು ಅದ್ಭುತವಾದ ಸಂವಿಧಾನವನ್ನು ಅಂಬೇಡ್ಕರ್ ನಮ್ಮ ಕೈಗೆತ್ತಿದ್ದಾರೆ. ಅಂಬೇಡ್ಕರ್ ಆಶಯದಂತೆ ಬದುಕೋದು ನಮ್ಮ ಹಕ್ಕಾಗಬೇಕು, ನಮ್ಮ ಕರ್ತವ್ಯ ಆಗಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ನಮಗೆ ಸದಾಕಾಲ ಸ್ಮರಣೀಯರು. ಯಾಕೆಂದರೆ ಬಸವಣ್ಣ ಕೂಡ ಅಂಥ ಒಂದು ಅದ್ಭುತವಾದ ಪ್ರಯತ್ನವನ್ನು ಅನುಭವ ಮಂಟಪ ಮತ್ತು ಕಲ್ಯಾಣ ಬಸವ ಕಲ್ಯಾಣದ ಮೂಲಕ ಮಾಡಿದ. ಆ ಕಲ್ಯಾಣ ರಾಜ್ಯದ ಕನಸಿದೆಯಲ್ಲ, ವೆಲ್ಫೇರ್ ಸ್ಟೇಟ್. ಬುದ್ಧ ಹೇಳಿದ್ದು ಧ್ಯಾನ, ಆಧ್ಯಾತ್ಮ. ಧ್ಯಾನ ಆಧ್ಯಾತ್ಮದ ಆಚೆಗೆ ವರ್ತಮಾನದಲ್ಲಿ ಸಂಸಾರ ಬದುಕಿನಲ್ಲಿ ಇದ್ದುಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ಬಸವಾದಿ ಶರಣರು ಕಳಿಸಿಕೊಟ್ರು. ಅದಕ್ಕೊಂದು ಚೌಕಟ್ಟಿದೆಯಲ್ಲ, ಅದಕ್ಕೊಂದು ಚೌಕಟ್ಟು ಹಾಕಿದ್ದು ಏನು ಕಾನೂನು ಪ್ರಕಾರ ಅಂದರೆ ನಮ್ಮ ಸಂವಿಧಾನ. ಹಾಗಾಗಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಆಶಯಗಳೊಂದಿಗೆ ಬದುಕಬೇಕು. ಈ ಆಶಯಗಳನ್ನು ಬಿಟ್ಟು ಆಲೋಚನೆ ಮಾಡೋದಾಗಲಿ, ನಮ್ಮ ಬದುಕಿನ ಹಾದಿಯನ್ನು ವಿಭಿನ್ನವಾಗಿ ನೋಡೋದಾಗಲಿ ಅಷ್ಟೊಂದು ಸರಿಯಲ್ಲ. ಈ ಕಾರಣದಿಂದ ನಾವು ನಮ್ಮ ಅಧ್ಯಯನದ ಪ್ರವೃತ್ತಿಯನ್ನು, ಅಧ್ಯಯನದ ಶೈಲಿಯನ್ನು ಖಂಡಿತವಾಗಿ ಬದಲಾಯಿಸ್ಕೊಳ್ಬೇಕಾಗ್ತದೆ.